ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೀಲ್ ಸ್ಪೆಷಲ್ ಕನ್ನಡ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕ್ಷೇಮವಾಗಿದ್ದೀರಾ, ಹೆಲ್ತಿಯಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಓಕೆ, ಬನ್ನಿ, ಟೈಮ್ ವೇಸ್ಟ್ ಮಾಡಿದಂಗೆ ಈಗ ಕ್ವಿಕ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಿಮ್ಮೆಲ್ಲರಿಗೂ ಆಲ್ರೆಡಿ ಟೈಟಲ್ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ. ಆ್ಯಸ್ ಆಲ್ವೇಸ್, ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಮೇಕಪ್ ಟ್ಯುಟೋರಿಯಲ್ ತೊಗೊಂಬಂದು. ಈ ಮೇಕಪ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ಯೂಸ್ ಮಾಡಿ ಬೇಗನೆ ಮಾಡ್ಕೋಬೋದು. ಆ್ಯಂಡ್ ಈ ಮೇಕಪ್ಪು ಸ್ಪೆಷಲಿ ಕಾಲೇಜ್ಗೆ ಹೋಗ್ತಿರಲ್ಲ ಅವ್ರಿಗೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ನಾವು ಕಾಲೇಜ್ಗೆ ಹೋಗೋಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕಂತ ಎಲ್ಲರಿಗೂ ಇಷ್ಟ ಇರುತ್ತಲ್ವ. ಸೊ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಮೇಕಪ್ ಮಾಡ್ಕೊಳ್ಳೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಕೆಲವೇ ಕೆಲವು ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸಖತ್ತಾಗಿ ಕಾಣಿಸ್ಬೋದು ಅಂತ ತೋರಿಸ್ತೀನಿ. ನಾಟ್ ಓನ್ಲಿ ಕಾಲೇಜ್ ಹುಡುಗರಿಗೆ ಡೈಲಿ ವರ್ಕಿಂಗ್ ವುಮೆನ್ಸ್ಗಾಗಲಿ, ಇಲ್ಲ ಇಲ್ಲಿ ಯಾವುದೋ ಫ್ರೆಂಡ್ಸ್ ಗೆಟ್ ಟುಗೆದರ್ ಆಗಲಿ, ದೇವಸ್ಥಾನಕ್ಕೆ ಹೋಗುವಾಗಲಿ, ಈ ಮೇಕಪ್ನ ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ 7 ಪ್ರಾಡಕ್ಟ್ಸ್ ಯೂಸ್ ಮಾಡಿ ಒಂದು 7-8 ಮಿನಿಟ್ಸಲ್ಲಿ ನಾವು ಈ ಮೇಕಪ್ನ ಮಾಡ್ಕೋಬೋದು. ನಾನು ಈ ಮೇಕಪ್ನ ಆಲ್ಮೋಸ್ಟ್ 2012 ಇಂದನೂ ಇದೇ ಮೇಕಪ್ ಮಾಡ್ಕೊಳ್ಳೋದು. ಅಂಟೇ ನನ್ನ ಲಕ್ಷ ತುಂಬ ದೊಡ್ಡ ಫಂಕ್ಷನ್ ಆಗೋರವರೆಗೂ ನಾನು ಇದೇ ಮೇಕಪ್ಪೇ ಮಾಡ್ಕೊಂಡು ಹೋಗ್ತೀನಿ. ಈಸಿಯಾಗಿ ಬೇಗ ಆಗುತ್ತೆ ಆ್ಯಂಡ್ ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಬರುತ್ತೆ. ಸೊ ಇವತ್ತು ಅಲ್ಲಿ ನಾನು ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಹೇಗಂತ ಕಮೆಂಟ್ ಕೂಡ ಮಾಡಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಬೇಕು. ಆವಾಗ ಮಾತ್ರ ನಾನು ಹಾಕೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಈಸಿಯಾಗಿ ನನ್ನ ವಿಡಿಯೋ ಅದನ್ನು ನೋಡ್ಬೋದು. ಸೊ ಈಗ ಟೈಮ್ ವೇಸ್ಟ್ ಮಾಡ್ದಂಗೆ ಜಸ್ಟ್ 7 ಯೂಸ್ ಮಾಡಿ ಹೇಗೆ ಕಂಪ್ಲೀಟ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮೇಕಪ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಕಮ್, ಲೆಟ್ಸ್ ಗೆಟ್ ಸ್ಟಾರ್ಟ್ ಎಟ್ ದ ವಿಡಿಯೋ. ಸೊ ನಾನು ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಫಸ್ಟ್ ಇವಾಗ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿಬಿಡ್ತೀನಿ. ನಾನಿಲ್ಲಿ ವ್ಯಾಸ್ಲಿನ್ ಆಲೋವೆರಾ ಮಾಯಿಶ್ಚರೈಸರ್ ಅಷ್ಟು ತರೋದು. ಇದು ತುಂಬಾ ಚೆನ್ನಾಗಿರುತ್ತೆ, ಯಾರು ಟ್ರೈ ಮಾಡಿಲ್ಲ ಒಂದ್ಸರಿ ಟ್ರೈ ಮಾಡಿ, ತುಂಬ ಕೂಲಾಗಿ ಫೀಲ್ ಫ್ರೆಶ್ ಆಗುತ್ತೆ ನಿಮಗೆ. ಸೊ ಮೇಕಪ್ ಮಾಡಲಿ ಮಾಡ್ತಿರಲಿ ಮಾಯಿಶ್ಚರೈಸರ್ ತುಂಬ ಇಂಪಾರ್ಟೆಂಟ್. ಸೊ ನೀಟಾಗಿ ಮಾಯಿಶ್ಚರೈಸರ್ನ ಹಚ್ಚಿ ಅದಕ್ಕೆ 1 ಬಿಡಿ, ಸೊ ದಟ್ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗದೆ ನೀಟಾಗಿ ಮೇಕಪ್ ಕೂತ್ಕೊಳ್ಳುತ್ತೆ. ನಾವು ನೀಟಾಗಿ ಮಾಯಿಶ್ಚರೈಸರ್ನ ನೆಕ್ಕು ಹಿಯರ್ ಯಾವುದೂ ಪಾರ್ಟ್ ಬಿಡ್ದಂಗೆ ನೀಟಾಗಿ ಹಚ್ಕೋಬೇಕು. ಸೊ ಮಾಯಿಶ್ಚರೈಸರ್ ಫುಲ್ ಹಚ್ಚಾದ್ಮೇಲೆ ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಬಿ ಬಿ ಕ್ರೀಮ್ ಯೂಸ್ ಮಾಡ್ತೀನಿ. ಕೆಲವರಿಗೆ ಫೌಂಡೇಶನ್ ಸೆಟ್ ಆಗಲ್ಲ, ಸೊ ಹಾಗಾಗಿ ನಾನು ಬಿ ಬಿ ಕ್ರೀಮ್ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳೋ ತೋರಿಸ್ತಿದ್ದೀನಿ. ಡೈಲಿ ಫೌಂಡೇಶನ್ ಹಚ್ಚೋದು ಕೂಡ ಚೆನ್ನಾಗಿಲ್ಲ, ಸೊ ಹಾಗಾಗಿ ಬಿ ಬಿ ಕ್ರೀಮ್ ನೀವು ಈಸಿಲಿ ಹಚ್ಕೋಬೋದು. ನಾನಿಲ್ಲಿ ಪಾಂಡ್ಸ್ ಬಿ ಬಿ ಕ್ರೀಮ್ ಹಚ್ತಾ ಇರೋದು. ಸೊ 1-2 pumps ತೊಗೊಂಡು ಫುಲ್ ಫೇಸ್ ಪೂರ್ತಿ ನಾನು ಡಾಟ್ ಡಾಟ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ ಮತ್ತು ಇಯರ್ನ ಮೇಕಪ್ ಮಾಡ್ಕೊಳ್ಳುವಾಗ ಮರಿಬಾರ್ದು, ಸೊ ದಟ್ ನಮಗೆ ಡಬಲ್ ಶೇಡಾಗಿ ಫೇಸ್ ಕಾಣಬಾರ್ದಲ್ವ. ಸೊ ಹಾಗಾಗಿ ನೀಟಾಗಿ ಹಚ್ಕೊಂಡು ನಾನಿಲ್ಲಿ ಯಾವುದೇ ಬ್ರಷ್ ಅಥವಾ ಫೌಂಡೇಶನ್ ಬ್ಲೆಂಡರ್ ಯೂಸ್ ಮಾಡ್ತಿಲ್ಲ, ನನ್ನ ಕೈಯಲ್ಲೇ ಇದನ್ನ ಬ್ಲೆಂಡ್ ಮಾಡ್ತೀನಿ. ಬಿಕಾಸ್ ಬಿ ಬಿ ಕ್ರೀಮ್ ನನಗೆ ಅನ್ಸಂಗೆ ಕೈಯಲ್ಲೇ ಬ್ಲೆಂಡ್ ಮಾಡಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಅನ್ಸುತ್ತೆ. ಸೊ ಈಗ ನಾನು ಕೈ ಯೂಸ್ ಮಾಡಿ ನೀಟಾಗಿ ಬಿ ಬಿ ಕ್ರೀಮ್ನ ಫುಲ್ ಬ್ಲೆಂಡ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್, ಯಾವುದೇ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೂ ಬ್ಲೆಂಡ್ ಮಾಡೋದು ನೀಟಾಗಿ ಬ್ಲೆಂಡ್ ಮಾಡಬೇಕು, ಇಲ್ಲಾಂದರೆ ಪ್ಯಾಚ್ ಪ್ಯಾಚಿಯಾಗಿ ಆಗೋದು ಎಲ್ಲ ಕಾಣುತ್ತೆ. ಸೊ ಹಾಗಾಗಿ ನೀಟಾಗಿ ಬ್ಲೆಂಡ್ ಮಾಡಿ ಸ್ವಲ್ಪ ಟೈಮ್ ಕೊಟ್ಟು ಬ್ಲೆಂಡ್ ಮಾಡಿ ಬ್ಲೆಂಡ್ ಆದಮೇಲೆ 1 ಫ್ರೀ ಆಗಿಬಿಡಿ, ಸೊ ದಟ್ ಸ್ಕಿನ್ಗೆ ಅಬ್ಸರ್ವ್ ಆಗಿ ನೀಟಾಗಿ ಸೆಟ್ ಆಗಬೇಕು. ಸೊ ಮೂಗು ಮೇಲೆ ಕಣ್ಣು ಮೇಲೆ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡಿ. ಕಣ್ಣು ಮೇಲೆ ನೀಟಾಗಿ ಬ್ಲೆಂಡ್ ಮಾಡಿಲ್ಲ ಅಂದರೆ ನಾವು ಐ ಶ್ಯಾಡೋ ಹಾಕಿದಾಗ ಲೈನ್ ಲೈನಾಗಿ ಕಾಣಿಸುತ್ತೆ, ಅದು ತುಂಬ ಕೆಟ್ಟದಾಗಿ ಕಾಣುತ್ತೆ. ಹಾಗಾಗಿ ನೀಟಾಗಿ ಬ್ಲೆಂಡ್ ಮಾಡಿ. ಸೊ ನಾನು ಸ್ಪೆಸಿಫೈ ಮಾಡಿ ಮಾಡಿ ಹೇಳ್ತಿದ್ದೀನಿ, ಬ್ಲೆಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ನಿಮಗೆ ಬ್ರಷ್ ಆರ್ ಪಫಲ್ಲಿ ಕಂಫರ್ಟಬಲ್ ಅಂದರೆ ನೀವು ಅದರಲ್ಲೇ ಬ್ಲೆಂಡ್ ಬ್ಲೆಂಡ್ ಮಾಡ್ಬೋದು. ನನಗೆ ಹ್ಯಾಂಡಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಬೇಬಿ ಕ್ರೀಮ್, ಸೊ ಹಾಗಾಗಿ ನಾನು ಅದ್ರಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇವಾಗ ಸ್ವಲ್ಪ ಇದು ಬೂದಿಯಾಗಿ ಕಾಣ್ತಿರ್ಬೋದು, ಬಟ್ ದೆನ್ 1 ಬಿಟ್ಟದು ಸೆಟ್ ಆದಮೇಲೆ ತುಂಬ ನೀಟಾಗಿ ಕಾಣುತ್ತೆ. ನಿಮ್ಗೆ ಗೊತ್ತಾಗುತ್ತೆ, ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ. ಐ ಮೇಲೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿ. ಸೊ ನೋಡಿ ನಿಮ್ಗೆ ಹಾಗೆ ಕೊಡ್ತಾಗ್ತಾ ಇದೆ. ಸೊ ಇದು ಫುಲ್ ಕವರೇಜ್ ಕೊಡುತ್ತೆ ಅಂತ ಹೇಳಲ್ಲ, 1 ಕವರೇಜ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ನೆಕ್ಸ್ಟು ನಾನು ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಕ್ದು. ನೀವು ಡೈಲಿ ಯಾವ್ದು ಯೂಸ್ ಮಾಡ್ತಿರೋ ಅದೇ ಯೂಸ್ ಮಾಡ್ಬೋದು, ಮ್ಯಾಕ್ದೇ ಹಾಕ್ಬೇಕಂತ ಏನಿಲ್ಲ. ಸೊ ನಿಮಗೆ ಕಾಂಪ್ಯಾಕ್ಟ್ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋರು ಲೂಸ್ ಪೌಡರ್ ಕೂಡ ಹಾಕ್ಬೋದು, ಇಲ್ಲ ಟ್ಯಾಲ್ಕ್ ಪೌಡರ್ ಕೂಡ ಹಾಕ್ಬೋದು. ಅದೂ ಇದೇ ರೀತಿ ವರ್ಕ್ ಮಾಡುತ್ತೆ. ಇದು ಸ್ವೆಟ್ ಬರದೇ ಇರಲಿ, ನಾವು ಇದು ಬಿ ಬಿ ಕ್ರೀಮ್ ಹಾಕಿರೋದ್ರೆ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ, ಅದನ್ನ ಅವಾಯ್ಡ್ ಮಾಡೋಕ್ಕೆ ಮತ್ತು ಸ್ವೆಟ್ನ ಅವಾಯ್ಡ್ ಮಾಡೋಕ್ಕೆ ನಾವು ಪೌಡರ್ ಹಾಕ್ತಿರೋದು. ಸೊ ನೀವು ಟ್ಯಾಲ್ಕ್ ಪೌಡರ್ ಕೂಡ ರಿಪ್ಲೇಸ್ ಮಾಡ್ಬೋದು ಇದ್ರ ಪ್ಲೇಸಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಡೋಂಟ್ ಫಾರ್ಗೆಟ್ ಟು ಅಪ್ಲೈ ನಿಮ್ಮ ಕಿವಿಗೆ ನೆಕ್ಕಿಗೆ ಹಾಕೋದನ್ನ ಮರಿಬೇಡಿ. ಸೊ ನೀಟಾಗಿ ಪೌಡರ್ನ ಕೂಡ ಬ್ಲೆಂಡ್ ಮಾಡಿ. ಅಂಡರ್ ಐ, ಲಿಪ್ಸ್ ಹತ್ರ, ಕಿವಿಯಲ್ಲಿ, ಎಲ್ಲ ಕಡೆ ನೀಟಾಗಿ ಪೌಡರ್ ಹಾಕಿ ಬ್ಲೆಂಡ್ ಮಾಡಿ.
ಇದಾದಮೇಲೆ ನಾನು ಎವ್ರಿ ಟೈಮ್ ಫಸ್ಟ್ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ ಹೈಕ್ ಏನಾದ್ರು ಮೇಕಪ್ ಮಾಡೋಕ್ಕೆ ಮುಂಚೆ ಹೇಗೆ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಲಾರೆಲ್ ಪ್ಯಾರಿಸ್ದು ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಬಂದು 114 ರೆಪ್ರೆಸೆಂಟ್ ಅಂತ. ಸೊ ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಎಲ್ಲ ಪ್ರಾಡಕ್ಟ್ಸು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು, ನಿಮ್ಗೆ ಇಷ್ಟ ಆದರೆ ನೀವು ಅಲ್ಲಿಂದ ತೊಗೊಳ್ಬೋದು. ಸೊ ಲಿಪ್ಸ್ಟಿಕ್ ಹಾಕಿದ್ದು ಏನಕ್ಕೆ ಅಂತ ನಾನು ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಟೆಕ್ನಿಕ್, ಬಟ್ ಸ್ಟಿಲ್ ನಾನು ಇದನ್ನೇ ಫಾಲೋ ಮಾಡೋದು ಮೋಸ್ಟ್ ಆಫ್ ದ ಟೈಮ್. ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನೀಟಾಗಿ ಲಿಪ್ಸ್ಟಿಕ್ನ ಹಚ್ಚಿಬಿಟ್ಟು ಅದೇ ಲಿಪ್ಸ್ಟಿಕ್ ತೊಗೊಂಡು ನಾನು ಐ ಶ್ಯಾಡೋ ಆಗಿ ಮತ್ತು ಬ್ಲಷ್ಷ ಕೂಡ ಯೂಸ್ ಮಾಡ್ತೀನಿ. ನೋಡಿ ಇದೇನ ಒಂದು ಸ್ವಲ್ಪ ಕೈಲಿ ತೊಗೊಂಡು ಐ ಮೇಲೆ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ದಟ್ ಐ ಶ್ಯಾಡೋ ತೊಗೊಂಡು ಬ್ರಷ್ ತೊಗೊಂಡು ನೀಟಾಗಿ ಅದನ್ನು ಬ್ಲೆಂಡ್ ಮಾಡಿಕೊಂಡು ಟೈಮ್ ವೇಸ್ಟ್ ಆಗೋಲ್ಲ, ಕ್ವಿಕ್ಕಾಗಿ ಫ್ಯೂ ಸೆಕೆಂಡ್ಸಲ್ಲೇ ಐ ಶ್ಯಾಡೋ ರೆಡಿ ಆಗುತ್ತೆ, ಅದು ನಿಮ್ಮ ಲಿಪ್ಸ್ಟಿಕ್ ಮ್ಯಾಚಿಂಗ್ ಐ ಶ್ಯಾಡೋ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಡೆಫಿನೆಟ್ಲಿ ಯಾರಿಗೂ ಇಷ್ಟ ಆಗುತ್ತೆ. ಸೊ ಎರಡು ಐ ಮೇಲೆ ನಾನು ಇವಾಗ ಅದನ್ನ ಐ ಶ್ಯಾಡೋಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕಾಣ್ತಾ ಇದೆ ಅನಿಸುತ್ತೆ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕು, ಗ್ರೀಸಿ ಗ್ರೀಸಿ ಆಗಬಾರ್ದು. ಸೊ ಉಳಿದಿರೋದನ್ನ ನಿಮಗೆ ಲಿಪ್ ಎಲ್ಲ ಬ್ಲಷ್ ಬೇಕಂದರೆ ಅದೇ ಥರ ಸ್ಮೈಲ್ ಮಾಡಿಕೊಂಡು ಚಿಕ್ ಬೋನ್ ಮೇಲೆ ನೀಟಾಗಿ ಅಪ್ಲೈ ಮಾಡಿ. ಬ್ಲಷ್ ಅಪ್ಲೈ ಮಾಡುವಾಗ ಯಾವಾಗಲೂ ಸ್ಮೈಲ್ ಮಾಡಬೇಕು, ಆವಾಗ ಚೆನ್ನಾಗಿ ಕೊಡುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದೆ ಕಂಪ್ಲೀಟಾಗಿ ಮೇಕಪ್ ಲುಕ್ ಆಲ್ಮೋಸ್ಟ್ ಬಂದೇ ಬಿಟ್ಟಿದೆ. ಸೊ ನಾನು ಇವಾಗ ಇಲ್ಲಿ ಲ್ಯಾಕ್ಮಿ ಐಲೈನರ್ ಯೂಸ್ ಮಾಡಿ ನಾನು ಐಲೈನರ್ ಹಾಕ್ತೀನಿ. ಐಲೈನರ್ ನಾನು ಯಾವಾಗಲೂ ಕೆಳಗಡೆ ಹಾಕ್ತೀನಿ, ಮೇಲೆ ಹಾಕಲ್ಲ. ಸೊ ದಟ್ ನನಗೆ ಮೇಲೆ ಅಷ್ಟೊಂದು ಸ್ಪೇಸ್ ಇಲ್ಲ, ಸೊ ಕೆಳಗಡೆ ಹಾಕ್ತಾ ಇದ್ದೀನಿ. ನಿಮಗೆ ಮೇಲೆ ಕಂಫರ್ಟಬಲ್ ಅಂದರೆ ನೀವು ಮೇಲೆ ವಿಂಗ್ ಮಾಡ್ಬೋದು. ಆ್ಯಂಡ್ ಒಮ್ಮೆ ಕೆಳಗಡೆ ಕೂಡ ಹಾಕ್ನೋಡಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ಕಡೆ ಅಲ್ಲಿ ಕೂಡ ನೀಟಾಗಿ ನಾನು ಐಲೈನರಲ್ಲಿ ಐನ ಡ್ರಾ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟು ಇವಾಗ ಕಾಜಲ್. ನಾನು ಇಲ್ಲಿ ಲ್ಯಾಕ್ಮಿ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಬ್ಸಲ್ಯೂಟ್ಲಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಿ ಅದೇ ಯೂಸ್ ಮಾಡ್ಬೋದು. ಇಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಕೂಡ ಫ್ರೆಂಡ್ಸ್ ನೀವು ಡೈಲಿ ಯಾವ್ದು ಯೂಸ್ ಮಾಡ್ತೀರ ಅದೇ ಯೂಸ್ ಮಾಡ್ಬೇಕು, ಈ ಬ್ರ್ಯಾಂಡೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾಯಿಲ್ಲ. ಓಕೆ, ನೆಕ್ಸ್ಟ್ ಇದನ್ನ ಯೂಸ್ ಮಾಡಿ ಕಾಜಲ್ ಹಚ್ತಾ ಇದ್ದೀನಿ ನಾನು ಇವಾಗ. ಸೊ ಒನ್ ಕಾರ್ನರಿಂದ ಇನ್ನೊಂದು ಕಾರ್ನರ್ವರೆಗೂ 2-3 ಲೈನ್ಸ್ ಹಿಂಗೆ ಡ್ರಾ ಮಾಡಿದ್ರೆ ಮುಗೀತು. ಸೊ ಈ ಹೈ ಕೂಡ ನಾನು ಅದೇ ರೀತಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು ಬಿಂದಿ ಇಟ್ಕೊಟ್ಬಿಡೋಣ. ನನಗೆ ಬಿಂದಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣೋದು. ಸೊ ಹಾಗಾಗಿ ನಾನೊಂದು ಪುಟ್ಟದಾಗಿ ಐಲೈನರ್ನ ಯೂಸ್ ಮಾಡಿ ಎವ್ರಿಡೇ ಬಿಂದಿ ಇಡ್ತೀನಿ. ಸೊ ಇದೇ ಐಲೈನರಲ್ಲಿ ಒಂದು ಚಿಕ್ಕದಾಗಿ ಬಿಂದಿ ಇಟ್ಕೊಂಡ್ಬಿಡೋಣ, ಇಟ್ಕೊಂಡ್ರೆ ನಮ್ಮ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮ ಫೈನಲ್ ಲುಕ್ ಈ ರೀತಿಯಾಗಿದೆ. ಸೊ 1-5 ಮಿನಿಟ್ಸ್ ಸೆಟ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಾಟ್ ಮರ್ತೋಗಬೇಡಿ, ಸೆಟ್ಟಿಂಗ್ ಸ್ಪ್ರೇ ಕೂಡ ಸ್ಪ್ರೇ ಮಾಡಿ, ಸೊ ದಟ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿಳುತ್ತೆ. ನಿಮ್ಮ ಹತ್ರ ಸೆಟ್ಟಿಂಗ್ ಸ್ಪ್ರೇ ಇಲ್ಲ ಅಂದರೆ ಯು ಕ್ಯಾನ್ ಲೀವ್ ಇಟ್, ಇಟ್ಸ್ ಓಕೆ. ಬಟ್ ದೆನ್ ನಿಮಗೆ ತುಂಬ ಒಂದು ಓಲ್ಡ್ ಡೇಗೆ ಬೇಕು ಅಂದರೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬೇಕಾಗತ್ತೆ. ಸೊ ಫೈನಲ್ ಆಗಿ ನಮ್ಮ ಲುಕ್ ಹೇಗೆ ಕಾಣುತ್ತೆ ಅಂತ ಈಗ ತೋರಿಸ್ತೀನಿ, ಬನ್ನಿ. ನೋಡಿ ನೀವು ಹತ್ತಿರ ನಾನು ಕೋಸಪ್ಪಲ್ಲಿ ತೋರಿಸ್ತೀನಿ, ಫೈನಲ್ ಲುಕ್ಕು ಈ ರೀತಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಅಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಒಂದ್ಸರಿ ಇದು ಮೇಕಪ್ ಮಾಡ್ಕೊಂಡು ನೋಡಿ, ಬರೋ ಕಾಂಪ್ಲಿಮೆಂಟ್ಸ್ ಹೇಗಿತ್ತು ಅಂತ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.